ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರು ಕುಮಾರಣ್ಣನವರು, ಶ್ರೀಯುತ ಎಂ ತಿಪ್ಪೇಸ್ವಾಮಿ ಇವರನ್ನ ಹೊಸದುರ್ಗ ಕ್ಷೇತ್ರಕ್ಕೆ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ನಿನ್ನೆ ನಾವು ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. 15ನೇ ತಾರೀಕು ಇವ್ರನ್ನ ಅಧಿಕೃತವಾಗಿ ಮೀಟಿಂಗ್ ಇದೆ ಬೆಂಗಳೂರು ಆಫೀಸಲ್ಲಿ. 16ಕ್ಕೆ ಪ್ರೆಸ್ ಇದು ಪೇಪರ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಇವರೇ ನಮ್ಮ ಹೊಸದುರ್ಗ ತಾಲೂಕಿನ ಜೆಡಿಎಸ್ ಅಭ್ಯರ್ಥಿ ಎಂ ತಿಪ್ಪೇಸ್ವಾಮಿ ಅಂತ ಹೇಳ್ತಾರೆ. ನಮ್ಮ ರಾಜ್ಯ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಡಿ ಯಶೋಧರವರು ಇವರೆಲ್ಲರ ಸಮ್ಮುಖದಲ್ಲಿ ಇವರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮದು ಮೂಲತಃ ಚಿಕ್ಕಸಿದ್ದನಹಳ್ಳಿ ಹಿರಿಯೂರು ತಾಲೂಕು. ನಾನು ಚಿತ್ರದುರ್ಗದಲ್ಲಿರೋದು. ನಾನು ಒಬ್ಬ ಉದ್ಯಮಿ. ನಾನು ಮೊದಲು BJP ಯಲ್ಲಿದ್ದೆ. ತದನಂತರ ನಾನು JDS ಗೆ ರಾಷ್ಟ್ರೀಯ ಪಕ್ಷ ಬೇಕು, ನ್ಯಾಷನಲ್ ಪಾರ್ಟಿ ಬೇಕು ಅಂತೇಳಿ ಈ ಪಾರ್ಟಿಗೆ ಸೇರ್ಪಡೆ ಆಗಿದ್ದೇನೆ. ನನ್ನ ಮನಸ್ಪೂರ್ವಕವಾಗಿ JDS ಗೆ ಅಭ್ಯರ್ಥಿಯಾಗಿ ಬಂದಿದ್ದೇನೆ. ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದೇನೆ. ನನ್ನ ಗುರಿ ಇಲ್ಲಿ ಗೆಲ್ಲುವ ಗುರಿ. ಹಾಗೆ ಹೊಸದುರ್ಗದಲ್ಲಿ ನನ್ನದೇ ಆದ ಒಂದು ಕೆಲವು ಯೋಜನೆಗಳು ಇಟ್ಕೊಂಡಿದ್ದೀನಿ. ಮೊದಲನೆಯದಾಗಿ ನಿರುದ್ಯೋಗ ಸಾಕಷ್ಟು ಇದೆ ಹೊಸದುರ್ಗದಲ್ಲಿ. ಮೊದಲು ಉದ್ಯೋಗ ಸೃಷ್ಟಿ ಮಾಡೋದೇ ಮೊದಲನೇ ಆದ್ಯತೆ. ಎರಡನೇದಾಗಿ ಪಕ್ಕದಲ್ಲೇ ನಮ್ಮ ಅಷ್ಟು ದೊಡ್ಡ ಡ್ಯಾಮ್ ಇದ್ದರೂ ಕೂಡ, ನಮ್ಮ ವಿವಿ ಸಾಗರಕ್ಕಿದ್ದರೂ ಕೂಡ ನಮ್ಮಲ್ಲಿ ನೀರಿನ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಬಟ್ ಅದು ಯೋಜನೆ ಆಗಿದೆ, ಆಗಿದ್ದರೂ ಕೂಡ ಅದು ಇನ್ನೂ ಪೂರ್ತಿ ಆಗಿಲ್ಲ ಆ ನೀರಿನ ಯೋಜನೆ. ಆಮೇಲೆ ರೋಡ್ ಎಲ್ಲಿ ನೋಡಿದರೂ ರೋಡಿನ ಸಾಕಷ್ಟು ತೊಂದರೆಗಳಿದೆ, ಆ ರೋಡು ಕ್ಲಿಯರ್ ಮಾಡೋದು. ಹಾಗೆ 3 ಸಿಮೆಂಟ್ ಫ್ಯಾಕ್ಟ್ರಿ ಇದೆ ಇಲ್ಲಿ. ಆ ಸಿಮೆಂಟ್ ಫ್ಯಾಕ್ಟ್ರಿ 3 ಮುಚ್ಚಿ ಹೋಗಿದೆ. ಅದನ್ನು ಇವತ್ತಿನ ಟೆಕ್ನಾಲಜಿಯಲ್ಲಿ ಅದನ್ನು ಮತ್ತೆ ಹೊಸದಾಗಿ ಚೇತನೆ ಕೊಟ್ಟು ಅದು ಹೊಸದಾಗಿ ಮತ್ತೆ ಅದನ್ನು ಉಪಯೋಗ ಮಾಡುವ ಥರ ಮಾಡೋದು, ಆ ಥರ ಹಲವಾರು ಯೋಜನೆಗಳನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಜನಸೇವೆ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಜನ ಆಶೀರ್ವಾದ ಸಿಗುತ್ತೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.